ಈ ಬಿಬಿಎಂಪಿ ಎಡವಟ್ಟುಗಳನ್ನು ಬೆಳಗಾದ್ರೆ ಸಾಕು ನಾವು ಹೇಳ್ತಲೇ ಇರ್ತೀವಿ ಒಂದ ಎರಡ ಹೇಳಿ ಪಟ್ಟಿ ಮಾಡ್ಕೊಂಡು ಹೋದ್ರೆ ಉದ್ದಕ್ ಲಿಸ್ಟ್ ಬೆಳೀತಲೇ ಇರುತ್ತೆ ಆ ಸಿಟಿ ರೌಂಡ್ಸ್ ಮಾಡ್ತೀವಿ ಅಂತ ಹೇಳೋ ಕಮಿಷನರ್ ಯಾಕೆ ಈ ಕಡೆ ಬರಲ್ವೋ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಾಮಗಾರಿ ಹೆಸರಲ್ಲಿ ಮಾಡೋ ಇವರು ಎಡವಟ್ಟೆಗಳು ಜನರಿಗೆ ಪರದಾಡುವಂತಹ ಪರಿಸ್ಥಿತಿಯನ್ನ ತಂದಿಟ್ಟಿವಿ ಅಂತೆ ಯಾವ ರೀತಿಯ ಪರದಾಡುವ ಪರಿಸ್ಥಿತಿ ನೋಡ್ಕೋಬಾರೋಣ ಬನ್ನಿ ಬೆಂಗಳೂರಿನಲ್ಲಿ ಬಿಬಿಎಂಪಿಯ ಮತ್ತೊಂದು ಎಡವಟ್ಟು ಆಮಿ ವೇಗದ ಕಾಮಗಾರಿ ಮನೆ ಮುಂದೆ ಕಲ್ಲು ಚಪ್ಪಡಿ ರಾಶಿ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಪರದಾಡ್ತಿದೆ ಇನ್ನೂರಕ್ಕೂ ಹೆಚ್ಚು ಕುಟುಂಬ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಪಾಲಿಕೆ ಹೆಸರಿಗೆ ಮಾತ್ರ ಬೃಹತ್ ಅಂತಿದೆ ಮಾಡೋ ಕೆಲಸ ಎಲ್ಲ ಎಡವಟ್ಟಿನದ್ದೇ ಎಸ್ ಬಿಬಿಎಂಪಿ ಕಾಮಗಾರಿಗಳ ವಿಳಂಬದಿಂದ ನಗರದಲ್ಲಿ ಸಾರ್ವಜನಿಕರಿಗೆ ದಿನೇ ದಿನೇ ಸಮಸ್ಯೆಗಳು ಹೆಚ್ಚಾಗ್ತಾನೇ ಇದೆ ಹೊರತು ತಗ್ತಾ ಇಲ್ಲ ಸಮಸ್ಯೆಗಳ ಬಗ್ಗೆ ಎಷ್ಟೇ ಧ್ವನಿ ಎತ್ತಿದ್ರೂ ಬಿಬಿಎಂಪಿ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ರಸ್ತೆ ಚರಂಡಿ ಡಾಂಬರು ಹೀಗೆ ನಾನಾ ಕಾಮಗಾರಿಗಳನ್ನ ಪೂರ್ಣ ಮಾಡದೆ ಜನರಿಗೆ ಸಂಕಷ್ಟವನ್ನ ಉಂಟು ಅದಕ್ಕೆ ಸ್ಪಷ್ಟ ಉದಾಹರಣೆ ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆಯುತ್ತಿರೋ ಮೋರಿ ಕ್ಲೀನ್ ಕಾಮಗಾರಿ ಬಿಬಿಎಂಪಿ ಕುಮಾರಸ್ವಾಮಿ ಲೇಔಟ್ನ ಚಂದ್ರನಗರದ ಕರಿಮಾರಿಯಮ್ಮ ರೋಡ್ನಲ್ಲಿ ಬೃಹತ್ ಮೋರಿ ಕ್ಲೀನ್ ಕಾಮಗಾರಿ ಮಾಡುತ್ತಿದೆ ಈ ಕಾಮಗಾರಿ ಆಮೆ ವೇಗದಲ್ಲಿ ಸಾಕ್ತಿದ್ದು ರಸ್ತೆ ಮಧ್ಯೆ ಮನೆ ಮುಂದೆಯೇ ಕಾಮಗಾರಿಗಾಗಿ ಆಗಿದ ಚಪ್ಪಡಿ ಕಲ್ಲು ಕಾಂಕ್ರೀಟ್ ತ್ಯಾಜ್ಯಗಳನ್ನು ಬಿಡಲಾಗಿದೆ ಇದರಿಂದ ಇಲ್ಲಿ ವಾಸವಿರುವ ಇನ್ನೂರಕ್ಕೂ ಅಧಿಕ ಕುಟುಂಬಗಳು ನಿತ್ಯ ಸಮಸ್ಯೆ ಎದುರಿಸುತ್ತಿದೆ ಮೋರಿಯನ್ನ ಕ್ಲೀನ್ ಮಾಡ್ತೀವಿ ಅಂತೇಳಿ ಮೋರಿ ಓಪನ್ ಮಾಡಿ ಒಂದು ತಿಂಗಳಾಗಿದೆ ಇನ್ನೂ ಕೂಡ ಕ್ಲಿಯರ್ ಆಗಲ್ಲ ಹೀಗಾಗಿ ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟವನ್ನು ಎದುರಿಸ್ತಾ ಇದ್ದವು ಆ ಪ್ಲೇಸ್ ಬೇರೆ ಯಾವುದೂ ಇಲ್ಲ ಕುಮಾರಸ್ವಾಮಿ ಲೇಔಟ್ನ ಚಂದ್ರಾನಗರದಲ್ಲಿ ಇದು ಚಂದ್ರಾನಗರದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಕಂಪ್ಲೀಟ್ ಚಿತ್ರಣ ಬೃಹದ್ದಾದಂಥ ಮೋರಿಯನ್ನು ಓಪನ್ ಮಾಡಿ ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಬಿ ಬಿ ಎಂ ಪಿ ಅವರು ಇದರಿಂದಾಗಿ ತೀರಾ ಸಮಸ್ಯೆಕ್ಕೆ ಒಳಗಾಗ್ತಾ ಇದ್ದಾರೆ ಕುಟುಂಬದವರು ಚಿಕ್ಕ ಮಕ್ಕಳು ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲಿ ಮಹಿಳೆ ಇದ್ದಾರೆ ಇವರು ಯಾರು ಕೂಡ ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ ಇನ್ನು ಇಲ್ಲಿನ ಏಯ್ ಗಮನಿಸಬಹುದಾಗಿದೆ ಆ ಹುಡುಗ ಓಡಾಡ್ಲಿಕ್ಕೆ ಹೋಗಿ ಬಿದ್ದಂತದನ್ನ ಗಮನಿಸ್ತಾ ಇದ್ರ ಈ ರೀತಿ ತೀರಾ ಸಂಕಷ್ಟಕ್ಕೆ ಎದುರಾಗಿರ್ತಕ್ಕಂಥದ್ದು ಎರಡ್ ಮೂರು ದಿನಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಅಂದಿದ್ದ ಬಿಬಿಎಂಪಿ ತಿಂಗಳಾಗ್ತಾ ಬಂದ್ರೂ ಮುಗಸಿಲ್ಲ ಹೀಗಾಗಿ ಚಂದ್ರನಗರದ ಕರಿಮಾರಿಯಮ್ಮ ರೋಡ್ನ ಜನರು ನಿತ್ಯ ಓಡಾಡಲು ಹೊರಗೆ ಹೋಗಲು ಕೆಲಸ ಕಾರ್ಯಗಳಿಗೆ ಹೋಗಲು ವ್ಯಾಪಾರ ವ್ಯವಹಾರಕ್ಕೆ ಹೋಗಲು ಆಗ್ತಿಲ್ಲ ಅದರಲ್ಲೂ ವಾಹನಗಳು ಇದ್ರೂ ಸಹ ಬಳಕೆ ಮಾಡಲಾಗದೆ ಪರದಾಡ್ತಿದ್ದಾರೆ ಇಲ್ಲಿ ಒಂದು ನಾನೂರು ಫ್ಯಾಮಿಲಿ ಇದೆ ಅತ್ಲ ಕಡೆ ಇಲ ಕಡೆ ಬಿಡಿ ಸ್ಲಂಬೋ ಸ್ತಂ ಒಂದು ಚೂರು ಬಂದವರು ತೆಗೆದ್ಬಿಟ್ಟು ಹೋದವರು ಅಡ್ರೆಸ್ ಮೇಲೆ ಆಮೇಲೆ ಏನೇನೋ ಗಲಾಟೆ ಮಾಡಿದಕ್ಕೆ ಬಂದು ಬಂದು ಎತ್ಕೊಂಡು ಹೋದ್ರು ಈಗ ಎಂಟು ತಿಂಗಳ ಮೇಲಾಗಿದೆ ಒಂದು ಚೂರು ಕೆಲಸ ಆಗಿಲ್ಲ ಇಲ್ಲಿಂದ ಕರೀಮಾರಾಮ ದೇವಸ್ಥಾನ ಮುಂದುವರೆಗೂ ಹಿಂಗೆ ಮಾಡ್ಬಿಟ್ಟಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾವಿಲ್ಲಿ ಇಲ್ಲಿ ಬಂದಿದ್ದು ಆವತ್ತಿಂದ ಇವತ್ತುವರೆಗೂ ಯಾವುದೇ ಸಮಸ್ಯೆಗಳು ಯಾರು ಕೇಳೋರಿಲ್ಲ ಇಲ್ಲಿ ನೋಡಿ ಇಲ್ಲಿ ಎಲ್ಲಾ ಎಂಬತ್ತು ಪರ್ಸೆಂಟ್ ಬಡವರು ಇರೋದು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಬರೋರು ಹೋಗಿದ್ದವರು ಕತ್ಲಲ್ಲಿ ಇಲ್ಲಿ ಬಂದು ಬಿದ್ದು ಎದ್ದು ಎಷ್ಟು ಜನ ಬಿದ್ದು ಎದ್ದು ಹೋಗಿದ್ದಾರೆ ಗೊತ್ತಾ ಮಕ್ಕಳು ವಯಸ್ಸಾದವರು ಇವತ್ತಿನವರೆಗೂ ಅವ್ರು ಏನಾಗಿದೆ ಏನನ ಒಂದು ವ್ಯವಸ್ಥೆ ಮಾಡೋಣ ಅಂತ ಒಬ್ರು ಬಂದು ಮಾಡ್ತಾ ಇಲ್ಲ ಇನ್ನು ಈ ಮೋರಿ ಓಪನ್ ಇದ್ದು ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಹೋಗಲು ಮೋರಿ ದಾಟ್ಕೊಂಡು ಹೋಗ್ಬೇಕು ಮೋರಿ ಓಪನ್ ಇರೋದ್ರಿಂದ ಚಿಕ್ಕ ಮಕ್ಕಳು ವೃದ್ಧರು ಮಹಿಳೆಯರು ಮೋರಿ ದಾಟಲು ಸಾಧ್ಯವಾಗ್ತಿಲ್ಲ ಒಂದು ರಟ್ಟು ಮೋರಿ ಮೇಲೆ ಹಾಕಿದ್ದು ಆ ಮೂಲಕ ಓಡಾಡಲು ಹೋಗಿ ಬಿದ್ದು ಗಾಯ ಮಾಡಿಕೊಂಡಿರುವ ಉದಾಹರಣೆ ಇದೆ ಅಂತ ಮಹಿಳೆಯರು ಅಳಲು ತೋಡಿಕೊಳ್ತಾ ಇದ್ದಾರೆ ಮೋರಿ ಕಟ್ಕೊಂಡಿದೆ ಅಂತ ಫುಲ್ ನೀರು ಹೋಗ್ತಿಲ್ಲ ಅಂತ ಮಾಡಿದವರು ಮಣ್ಣೆಲ್ಲ ತುಂಬಕೊಂಡಿತ್ತು ತುಂಬಾ ವರ್ಷ ಆಯ್ತು ಇದು ಕಾಂಕ್ರೀಟ್ ಹಾಕಿ ಇವಾಗ ಅದು ಅಗ್ದ್ಬಿಟ್ಟು ಹಂಗಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಓಡಾಡಕ್ಕೂ ದಾರಿ ಇಲ್ಲ ನಮ್ಗೆ ಇರೋದೇ ಇದೊಂದು ದಾರಿ ಅದೇ ಸಮಸ್ಯೆ ನಮ್ಗೆ ಇಲ್ಲಿ ಇಲ್ಲಿ ರೋಡಲ್ಲಿ ಬಿಟ್ಬಿಟ್ರೆ ಈ ರೋಡಲ್ಲಿ ಇರೋದು ಯಾರು ತಗಿಯೋದು ಜವಾಬ್ದಾರಿ ತಗೊಂಡಿರೋರು ಬಂದು ಈ ಕೆಲಸ ಮಾಡ್ಬೇಕು ಆಗದ್ ಬಿಟ್ಬಿಟ್ಟು ಏನೋ ಮಾಡ್ಬೇಕಾ ಬೇಡ ಅಂತ ಮಾಡ್ಬಿಟ್ಬಿಟ್ಟು ಹೋದ್ರೆ ಇದನ್ನೆಲ್ಲ ಬಂದು ಯಾರು ಮಾಡ್ತಾರೆ ಪಬ್ಲಿಕ್ ಎಷ್ಟು ತೊಂದರೆ ಆಗಿದೆ ನೋಡಿ ಆ ವಯಸ್ಸಾಗಿರೋ ಹೆಂಗಸರು ಬರ್ಬೇಕಾರೆ ಹೋಗ್ಬೇಕಾರಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಮೋರಿ ಕ್ಲೀನ್ ಮಾಡ್ತೀವಿ ಅಂತ ಮೋರಿ ಪಕ್ಕದಲ್ಲಿ ಇದ್ದ ಮನೆಗೆ ಜೆಸಿಬಿ ಟಚ್ ಆಗಿ ಮನೆ ಬಿರುಕು ಬಿಟ್ಟಿದೆ ಅಧಿಕಾರಿಗಳು ಏನೂ ಪರಿಹಾರ ಮಾಡಿಲ್ಲ ತಿರುಗಿ ಕೂಡ ನೋಡಿಲ್ಲ ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ ಒಟ್ಟಾರೆ ಕಾಮಗಾರಿಯಿಂದ ಚಪ್ಪಡಿ ಕಲ್ಲುಗಳನ್ನ ರಸ್ತೆಗೆ ಮತ್ತು ಮನೆಗಳ ಮುಂದಕ್ಕೆ ಎಳೆದಿರೋದ್ರಿಂದ ಜನ ಓಡಾಡಲು ಸಾಧ್ಯವಾಗ್ತಾ ಇಲ್ಲ ವರದಿ ಬಳಿಕ ಎಚ್ಚೆತ್ತು ಮುಖ್ಯ ಆಯುಕ್ತರು ಕಾಮಗಾರಿ ಪೂರ್ಣಗೊಳಿಸಿ ಜನರ ಸುಗಮ ಸಂಚಾರಕ್ಕೆ ಅನುವು ಮಾಡಬೇಕಿದೆ ಲೋಕೇಶ್ ಕೋಡಗದಾಲ ಪಬ್ಲಿಕ್ ಟಿವಿ